ಆಮೇಲೆ ಇನ್ನೊಂದು ಅಂದ್ರೆ ಕಳೆದ ಬಾರಿ ಚುನಾವಣೆ ವೇಳೆನಲ್ಲಿ ನಿಮ್ಮ ಕ್ಷೇತ್ರದ ಇಬ್ರು ಎಮ್ ಎಲ್ ಸಿಗಳಾಗಿದ್ರು ಪದವೀಧರ ಕ್ಷೇತ್ರದಿಂದ ಶ್ರೀಕಂಠೇಗೌಡರು ಇನ್ನು ಲೋಕಲ್ ಬಾಡಿಯಿಂದ ನಮ್ಮ ಅಪ್ಪಾಜಿ ಗೌಡರು ಸೊ ಅವರಿಬ್ಬರು ಬಗ್ಗೆ ಹೇಳೋದಾರ ಏನು ಹೇಳ್ತೀರಿ ಅಪ್ಪಾಜಿ ಗೌಡರು ಬಹಳ ದೊಡ್ಡ ವ್ಯಕ್ತಿ ಅವರನ್ನು ಸೋಲಿಸಿದ್ರು ಶ್ರೀಕಂಠೇಗೌಡ್ರು ನಮ್ಮ ಹಿರಿಯರು ನಮ್ಮ ಸರ್ ಸಮಕಾಲೀನರು ಅವರು ಗುರುಗಳಾಗಿದ್ದವರು ನಾನು ಹೆಚ್ಚಿಗೆ ನಮ್ಮದೇ ಪಕ್ಷದಲ್ಲಿರ್ತಕ್ಕಂಥವ್ರು ಇದ್ದವರು ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಒಳ್ಳೆ ವಾಗ್ಮಿ ಅವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಅಪ್ಪಾಜಿಗೌಡರು ಬಹಳ ದೊಡ್ಡ ವ್ಯಕ್ತಿತ್ವ ಅಪ್ಪಾಜಿಗೌಡರು ಗೌಡ್ರು ಇಬ್ಬರು ಸಹ ಮುಂದಿನ ವಿಧಾನಸಭೆ ಚುನಾವಣೆ ನಿರ್ಣಾಯಕ ಆಗ್ತಾರ ನಿಮ್ಮ ಕ್ಷೇತ್ರದಲ್ಲಿ ಆಗ್ಬಹುದು ಯಾಕೆಂದ್ರೆ ಅವರೇನು ನಿಮ್ ಬಂದು ಕಂಟೆಸ್ಟ್ ಮಾಡುವಂತ ಲೆಕ್ಕಾಚಾರಗಳು ಇಲ್ಲ ಇಲ್ಲ ಅವ್ರಿಬ್ರೇನಾರು ಚುನಾವಣೆ ಪಾತ್ರ ಇದೆಯಾ ಇಲ್ಲ ಇನ್ನೂ ಸಹಿತ ಅವ್ರಿಬ್ಬರೂ ಭೇಟಿ ಮಾಡಿಲ್ಲ ಹ್ಮ್ ಇಬ್ಬರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅದು ಗೊತ್ತಾಗ್ಬೋದು

ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ಹೇಳ್ತೀರಿ ಈಗ ಸುಮಲತಾ ಅಂಬರೀಷ್ ಅವ್ರ ಬಗ್ಗೆ ನಾನು ಹೆಚ್ಚು ಏನು ಹೇಳಕ್ಕೆ ಇಷ್ಟಪಡೋದು ಸಂಸದೇ ಸಂಸದೇ ಹೇಳಿ ಅವರು ನನ್ನ ಸ್ನೇಹಿತನ ಧರ್ಮಪತ್ನಿ ಬೇಕೋ ಬೇಡವೋ ಅಂಬರೀಶ್ ಹೆಸರು ಮೇಲೆ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮಂಡ್ಯ ಜಿಲ್ಲೆ ಹೆಣ್ಮಗಳು ಗೆದ್ದಿದ್ದಾರೆ ಅವ್ರ ಕೈ ಎಂಪಿ ಆಗಿ ಒಬ್ಬರ ಎಂ ಪಿ ಇಂಡಿಪೆಂಡೆಂಟ್ ಆಗಿ ಇನ್ನೇನು ಮಾಡ್ಬೋದು ನಾನು ಈಗಲೂ ನಿಮ್ ಮೂಲಕ ಒಂದು ಸಲಹೆ ಕೊಡ್ತೀನಿ ಅವ್ರ ಇಮಿಡಿಯೇಟ್ ಆಗಿ ಯಾವ್ದಾರು ಒಂದು ಪಕ್ಷ ಸೇರ್ಕೊಳ್ಳೋದು ಒಳ್ಳೇದು ಒಂದು ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರರಲ್ಲ ವಿರೋಧಿಗಳಾಗಿ ಚುನಾವಣೆಯನ್ನು ಮಾಡಿದ್ದೀರಿ ಲೋಕಸಭೆಯಲ್ಲಿ ಈಗ ನಾವು ನೀವಾಗಲೇ ಒಂದು ಸಜೆಷನ್ ಕೊಡ್ತಾ ಇದ್ದೀರಿ ಯಾವ್ದಾರ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಿದ್ದೀರಿ ಯಾವ ಪಕ್ಷಕ್ಕೆ ಸೇರಕ್ಕೆ ಸಲಹೆ ಕೊಡ್ತೀರಿ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಸೊ ರಾಜಕಾರಣದಲ್ಲಿ ಒಂದು ಕಿವಿ ಮಾತು ಹೇಳೋದಾರ ಏನು ಹೇಳ್ತೀವಿ ಅವ್ರಿಗೆ ಬೇರೆ ಅಲ್ಲ ಅದನ್ನ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾಕೆಂದ್ರೆ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿ ಸಹಿತ ಸುಮಲತಾ ಅಂತ ಕರೆಯಕ್ಕೆ ಶಕ್ತಿ ಇರೋದು ನರೇಂದ್ರ ಮೋದಿ ಒಬ್ಬರಿಗೇ ಈ ರಾಜ್ಯದಲ್ಲಿ ಯಾರನ್ನೂ ಚೆನ್ನಾಗಿ ಮಾತಾಡ್ಸಕ್ ಅವಕಾಶ ಇದೆ ಅಂತ ಹೇಳಿ ಅಪೋಸಿಷನ್ ಪಾರ್ಟಿಯಲ್ಲಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಒಬ್ಳು ಹೆಣ್ಮಗಳಿಗೆ ಎದ್ದವಳೆ ಅಂತ ಹೇಳಿ ಅದನ್ನ ಉಪಯೋಗ ಮಾಡ್ಕೊಂಡು ಅವರು ತಿರ್ಗ ಮತ್ತೆ ಬಿಜೆಪಿಯಿಂದಲೇ ಅವ್ರು ಕ್ಯಾಂಡಿಡೇಟ್ ಆದ್ರೂ ಹೋರಾಟ ಮಾಡ್ಲಿಕ್ಕೆ ಅಂತೊಂದ್ರೆ ಇಲ್ಲ ಸಮಸ್ಯೆ ಇಲ್ಲ ಅಂತ ಹೇಳ್ತೀನಿ ಸೊ ಸ್ವಾಮಿ ಅವ್ರ ಬಗ್ಗೆ ಕುಮಾರಣ್ಣ ನಿಮ್ಮ ಪ್ರೀತಿಯ ಕುಮಾರಣ್ಣ ಅವರು ನಿಮ್ಮ ಮೇಲೆ ಕ್ರಮ ಕೈಗೊಂಡಂಥವ್ರು ಒಂದು ಹೇಳಿಕೆ ಕೊಟ್ಟರಿ ಅಂತ ಕುಮಾರಸ್ವಾಮಿ ಅವರು ಮುಂದೆ ಹೇಳ್ತಿದ್ದಾರೆ ನನ್ನ ಬಿ ಬಿಜೆಪಿ ಬಿ ಟಿ ಬಂದರು ಪರವಾಗಿಲ್ಲ ನೀವು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾನು ಸಿಎಂ ಆಗ್ತೀನಿ ಅಂತ ಹೇಳ್ತಾರೆ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಅವರ ಕಾನ್ಫಿಡೆನ್ಸ್ ಕಾರಣ ಏನು ಏನು ಹೇಳ್ತಿರ್ತಾವು ಇಲ್ಲ ಈಗ ಅವರೇನಾಗಿದೆ ಅಂದರೆ ಕುಮಾರಸ್ವಾಮಿ ಅವರು ಈ ರಾಜ್ಯದ ಪರಿಸ್ಥಿತಿನೂ ಹಂಗೆ ಆಗಿದೆ ಹ್ಮ್ 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 ಹಂಗೆ ಆಯ್ತಾ ಇದೆ ಹ್ಮ್ ಯಾವ ಪಕ್ಷಕ್ಕೂ ಸಹಿತ ಸರಿಯಾಗಿ ಹ್ಮ್ ಮೆಜಾರಿಟಿ ಬರೋದಿಲ್ಲ ಹ್ಮ್ ಈಗ ವಿಧಿ ಇಲ್ಲದೆ ಇದ್ದಾಗ ಯಾರಾದರೂ ಸಹಿತ ಅವರನ್ನ ಅವಲಂಬನೆ ಮಾಡಲೇಬೇಕು ಅಂತ ಸನ್ನಿವೇಶ ನಿರ್ಮಾಣ ಆಗುತ್ತಾ ರಾಜ್ಯದಲ್ಲಿ ನಾನು ಈಗ್ಲೇ ಹೇಳಲಿಕ್ಕೆ ಆಗಲ್ಲ ಬಟ್ ಗೆಲ್ಲಬಹುದು ಕುಮಾರಸ್ವಾಮಿ ಅವರ ಅಧಿಕಾರಕ್ಕೆ ಬರಬಹುದು ಯಾಕೆಂದ್ರೆ ಅವಕಾಶಗಳು ಜಾಸ್ತಿ ಇದಾವೆ ಈಗ ಯಾವ್ದಾದ್ರು ಒಂದು ಪಕ್ಷಕ್ಕೆ ಅವರೇನು ಈ ಪಕ್ಷ ಆ ಪಕ್ಷ ಅಂತ ಏನಿಲ್ಲವಲ್ಲ ಅವಶ್ಯಕತೆ ಅವಶ್ಯಕತೆ ಇದೆಯೋ ಅಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವಕಾಶಗಳು ಉಪಯೋಗಿಸ್ಕೊಳ್ಳೋದಕ್ಕೆ ಜನನು ತೀರ್ಮಾನ ತಗೋಬೇಕು ಈಗ ಈಗ ಏನಾಗಿದೆ ಈಗ ಅಲ್ಲೇ ಹಿಂದೆ ಎರಡೂ ಪಕ್ಷದವರು ಸೇರ್ಪ ಸರ್ಕಾರ ಮಾಡೇನಾಯ್ತು ಹ್ಮ್ ಅತಂತ ಸರ್ಕಾರ ಸರ್ಕಾರ ಆಯಿತು ಹಂಗಾಗ್ದಂಗೆ ಯಾವ್ದಾದ್ರು ಗೆಲ್ಲಿಸ್ಲಿ ಒಂದು ಸರ್ಕಾರ ಗೆಲ್ಲಿಸ್ಲಿ ಅಂತ ಹೇಳ್ತೀರಿ ಒಂದು ಪಕ್ಷವನ್ನು ಗೆಲ್ಲಿಸ್ಲಿ